ರಾಜ್ಯದಲ್ಲಿ ಹೆಚ್ಚಾಗ್ತಾನೇ ಇದೆ ಮುಂಗಾರು ಮಳೆಯ ಅಬ್ಬರ. ಬಾಗಲಕೋಟೆಯಲ್ಲಿ ಸುರಿದ ಮಳೆಗೆ ಜಲಾವೃತಗೊಂಡ್ಬಿಟ್ಟಿದೆ ರಸ್ತೆ. ರಸ್ತೆಯ ಮೇಲೆ ನೀರು ಹರಿದು ವಾಹನ ಸವಾರರು ಪರದಾಡಬೇಕಾದಂತ ಪರಿಸ್ಥಿತಿ ಇದೆ. ಲೋಕಾಪುರ ಸಮೀಪ ರಾಷ್ಟ್ರೀಯ ಹೆದ್ದಾರಿ 315 ಅವ್ಯವಸ್ಥೆಯ ಆಗರವೇ ತುಂಬಿ ತುಳುತ್ತಾ ಇದೆ. ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ರಸ್ತೆಯಲ್ಲಿಗೆ ನೀರು ಹರಿತಾ ಇದೆ. ಮಳೆಗಾಲ ಪ್ರಾರಂಭ ಆಗ್ತಾ ಇದ್ದ ಹಾಗೇನೆ ಅನೇಕ ಕಡೆಯಲ್ಲಿ ಇಂಥದ್ದೇ ಒಂದು ಪರಿಸ್ಥಿತಿ ಇರುವಂಥದ್ದು. ರಾಜ್ಯದಲ್ಲಿ ಒಂದು ಕಡೆಯಲ್ಲಿ ಮುಂಗಾರು ಮಳೆ ಅಬ್ಬರ ಹೆಚ್ಚಾಗ್ತಾ ಇದ್ರೆ ಇನ್ನೊಂದು ಕಡೆಯಲ್ಲಿ ಅವಾಂತರಗಳು ಕೂಡ ನಡೀತಾ ಇದೆ. ಬಾಗಲಕೋಟೆಯಲ್ಲಿ ಸುರಿದಂಥ ಮಳೆಗೆ ರಸ್ತೆ ಜಲಾವೃತ ಆಗೋಗ್ಬಿಟ್ಟಿದೆ. ಮಳೆಯ ನೀರು ಎಲ್ಲಿ ನೋಡಿದ್ರು ಮಳೆಯ ನೀರು. ವಾಹನ ಸವಾರರು ಇದರಿಂದ ಪರದಾಡ್ತಾ ಇದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಹೇಗೆ ಅಂತ. ಲೋಕಾಪುರ ಸಮೀಪ ರಾಷ್ಟ್ರೀಯ ಹೆದ್ದಾರಿ 315 ಈ ರೀತಿಯಾದಂಥ ಒಂದು ಅವ್ಯವಸ್ಥೆ ನಿರ್ಮಾಣ ಆಗಿರೋದು ಏನು ಕಾರಣ? ಯಾಕೆ ಹಿಂಗೆ ರಸ್ತೆ ಅಕ್ಕಪಕ್ಕದಲ್ಲಿ ಹೊಳೆನೋ ನದಿನೋ ಹರಿದು ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಅಂತಂದರೆ ಅಲ್ಲಿ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲ, ಅದೇ ಸಮಸ್ಯೆ. ಸೂಕ್ತ ಚರಂಡಿ ವ್ಯವಸ್ಥೆ ಇದ್ದಿದ್ರೆ ಆ ನೀರು ಚರಂಡಿಲಿ ಹೋಗ್ತಾ ಇತ್ತು. ಚರಂಡಿ ವ್ಯವಸ್ಥೆನ ಮಾಡಿಲ್ವಲ್ಲ, ಮಾಡೋದಕ್ಕೆ ಪಾಪ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಸಮಯ ಸಿಕ್ಕಿಲ್ಲ. ಏ ಬಿಡು, ಹೇಗೋ ನೀರು ತಾನೇ ರಸ್ತೆ ಮೇಲೆ ಹೋಗುತ್ತೆ, ಹೋಗಲಿ ಬಿಡಿ ಅನ್ನೋ ಥರದಲ್ಲಿ. ಸೊ ಆ ಕಾರಣಕ್ಕಾಗಿ ಸಮಸ್ಯೆ ಆಗ್ತಾ ಇದೆ. ಪಾಪ ಆ ರಸ್ತೆಯಲ್ಲಿ ಓಡಾಡೋರಿಗೆ ತೀವ್ರ ಸಮಸ್ಯೆ. ಸ್ಕೂಲ್ ಮಕ್ಕಳು, ವಯಸ್ಸಾದವರು ರಸ್ತೆ ದಾಟಬೇಕು ಅಂತ ಅಂದರೆ 1000 ಬಾರಿ ಯೋಚನೆ ಮಾಡಬೇಕು. ಯಾಕಂದರೆ ಎಲ್ಲಿ ಕಾಲಿಟ್ಟು ಎಲ್ಲಿ ಮುಳುಗು ಹೋಗ್ತೀವಿ, ಎಲ್ಲಿ ಬಿದ್ದು ಹೋಗ್ತೀವಿ, ಎಲ್ಲಿ ಏಳ್ತೀವಿ, ಯಾರ ಜೀವ ಹೋಗುತ್ತೆ ಯಾವುದೂ ಗೊತ್ತಿಲ್ಲ. ಇನ್ನೂ ರಸ್ತೆ ಅಕ್ಕಪಕ್ಕದಲ್ಲಿರೋ ಪೆಟ್ರೋಲ್ ಬಂಕು ಅಥವಾ ಅಂಗಡಿಗಳಿಗೇನೋ ಹೋಗಬೇಕು ಅಂದರೆ ಅದು ಸಾಧ್ಯವೇ ಇಲ್ಲ. ಅಲ್ಲೊಂದು ಸೇತುವೆನೇ ನಿರ್ಮಾಣ ಮಾಡ್ಕೋಬೇಕು ಅಂತ ಕಾಣುತ್ತೆ, ಸೇತುವೆ ದಾಟ್ಕೊಂಡು ಹೋಗ್ಬೇಕೇನೋ. ಅಷ್ಟರ ಮಟ್ಟಿಗೆ ನೀರು ರಸ್ತೆ ಮೇಲೆ ಹರಿತಾ ಇದೆ. ಈ ಥರ ಕೆಲಸ ಮಾಡಿದ್ರೆ ಜನರು ಹೇಗ್ರಿ ಬದುಕ್ತಾರೆ, ಹೆಂಗ್ರಿ ಅಲ್ಲಿ ಆರಾಮಾಗಿರೋದಕ್ಕೆ ಸಾಧ್ಯ? ಒಂದು ಬೇಸಿಕ್ ಕಾಮನ್ ಸೆನ್ಸ್ ಅಲ್ವಾ, ಚರಂಡಿ ಇರಬೇಕು, ನೀರು ಚರಂಡಿಲಿ ಹೋಗಬೇಕು, ಒಂದು ವ್ಯವಸ್ಥೆ ಅನ್ನೋದು ಅದಕ್ಕೆ ಅಲ್ವಾ? ಇದನ್ನ ಯಾರಾದರೂ ವ್ಯವಸ್ಥೆ ಅಂತ ಅಂತಾರ? ಇದಕ್ಕೆ ಎಲೆಕ್ಷನ್ ಬೇರೆ, ಇದಕ್ಕೊಂದು ಜನಪ್ರತಿನಿಧಿ ಬೇರೆ, ಅಧಿಕಾರಿಗಳು ಬೇರೆ, ಏನಕ್ಕೆ ಬೇಕು ಅವರೆಲ್ಲ? ಎಲ್ಲೆಲ್ಲಿ ಏನೇನು ಸಮಸ್ಯೆ ಇದೆ ಅದನ್ನು ಬಗೆಹರಿಸಬೇಕು, ವ್ಯವಸ್ಥಿತವಾದಂಥ ಒಂದು ಗ್ರಾಮನೋ ಜಿಲ್ಲೆನೋ ತಾಲೂಕೋ ಆಗಬೇಕು ಅನ್ನೋ ರೀಸನ್ಗಲ್ವಾ? ಏನು ಮಾಡ್ತಿರ್ತಾರೆ ಅಧಿಕಾರಿಗಳು? ಈ ಥರದ ಸಮಸ್ಯೆ ಆಗುತ್ತೆ, ಮಳೆ ಬಂದಾಗ ಇಲ್ಲಿ ಗೊಚ್ಚೆ ನೀರು ಹೋಗುತ್ತೆ, ಚರಂಡಿ ಇರಬೇಕು, ಚರಂಡಿಲಿ ನೀರು ಹೋಗಬೇಕು, ಆ ಚರಂಡಿ ನೀರು ಹೋಗಿ ಬೇರೆ ಕಡೆ ಸೇರಬೇಕು, ಮೋರಿ ಇರಬೇಕು, ಇದು ಯಾವುದು ತಲೆಗೆ ಹೋಗೋದೇ ಇಲ್ವಾ? ಅಥವಾ ಯಾಕೆ ಕೆಲಸ ಮಾಡ್ಬೇಕು ಯಾಕೆ ಅನ್ನೋದಾ? ಹೆಂಗೋ 6 ಮಳೆಯಲ್ಲಿ ಜೈ ಅಂದ್ಬಿಡ್ತಾರೆ, ಆಮೇಲೆ ಮತ್ತೆ ಸಮಸ್ಯೆ ಆಗೋದಿಲ್ವಾ ಅಂತನೋ, ಅಥವಾ ಏನು ಹೇಳೋಕೆ ಹೊರಟಿದ್ದಾರೆ? ಇದು ಮಳೆಗಾಲದ ಪ್ರಾರಂಭ ಅಷ್ಟೇ, ಆಗಲೇ ಈ ಥರದೊಂದು ಪರಿಸ್ಥಿತಿ. ಇನ್ನು ಇಡೀ ಮಳೆಗಾಲ ಹೆಂಗೆ ಕಳೀತಾರೆ ಅಲ್ಲಿನ ಜನ?